ಇಲ್ಲೇ ಗೊತ್ತಾಗತ್ತಲ್ವಾ ನನ್ ಪೂಜೆ ಮಾಡೋದು ರಾಯರ್ಗೆ ಒಪ್ಪಿಗೆ ಇದೆ ಅಂತ. ಈ ಫೋಟೋ ಬಂದು ನಾನು ಮಂತ್ರಾಲಯಕ್ಕೆ ಮೊದಲನೇ ಸಾರಿ ಹೋದಾಗ ತಗೊಬಂದಿದ್ದ ಫೋಟೋ. ಇವತ್ತು ಬಂದು ಮಂಗಳವಾರ, ನಾವಿಲ್ಲಿ ಹೂ ರೆಡಿ ಮಾಡ್ಕೋತಾ ಇದ್ದೀವಿ. ಕೆಜಿ 50 ರೂಪಾಯಿಗೆ ಬಂದಿತ್ತು ಗುಲಾಬಿ ಹೂವು, ತುಂಬ ಚೆನ್ನಾಗಿತ್ತು. ನಮ್ಮನೆಯವರು ಸ್ವಲ್ಪ ಕಟ್ಟಿದ್ರು, ಹಾಗೆ ಸ್ವಲ್ಪ ಪೋಣಿಸ್ಕೊಟ್ರು ದೇವ್ರ ಫೋಟೋ ಅಳತೆ ನೋಡಿಕೊಂಡು. ಯಾಕಂದರೆ ಗುರುವಾರ ನಾನು ರಾಯರ ವ್ರತವನ್ನು ನಾನು ಶುರು ಮಾಡ್ತಾ ಇದ್ದೀನಿ, ಆದ್ದರಿಂದ ರೆಡಿ ಮಾಡ್ಕೋತಾ ಇದ್ದೀವಿ. ಬಟ್ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಕೊಡ್ಬೇಕು ಅನ್ಕೋತೀನಿ. ವಿಡಿಯೋ ಮಾಡ್ಕೊಡೋದಿಲ್ವಲ್ಲ, ಒಂದು ಕೈಲೇ ಎಷ್ಟು ಅಂತ ವಿಡಿಯೋ ಮಾಡೋದು. ದಿನ ಮಾಡೋದು ಒಂದು ಕೈಲೇ, ಸ್ಟ್ಯಾಂಡ್ ಇದೆ ಬಟ್ ಅಷ್ಟು ಕಂಫರ್ಟ್ ಅನಿಸಲ್ಲ, ಎಲ್ಲ ಕವರ್ ಆಗಲ್ಲ. ಕಂಫರ್ಟ್ ಅನ್ಕೋಟ ಇಲ್ಲೇ ಇಲ್ಲೇ ಕಂಫರ್ಟ್. ಇವತ್ತು ಬಂದು ಸಣ್ಣ ಮಾಡ್ಕೊಂಡು, ಇವತ್ತು ಬಂದು ಬುಧವಾರ ನೈಟು ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ಬೆಳ್ಕೊಂಡು ಗ್ಯಾಸ್ ಎಲ್ಲ ಒರೆಸ್ಕೊಂಡು ನೀಟಾಗಿ ಇದು ಮಾಡ್ಕೊಂಡ್ರೆ ನಾಳೆಗೆ ಸುಲಭ ಆಗುತ್ತೆ. ಟೈಟಲ್ ತಮ್ಮನೆ ನೋಡಿ, ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಯಾವ ವಿಡಿಯೋ ಅಂತ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ, ಇಲ್ಲಾಂದರೆ ಬೆಳಗ್ಗೆ ಲೇಟ್ ಆಗಿಬಿಡುತ್ತೆ ಅಂತ. ಸಿಂಕಿಗೆ ಒಂದು ಸ್ವಲ್ಪ ಆರ್ಪಿಕ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ರಾತ್ರಿನೇ ಎಲ್ಲ ನೀಟಾಗಿ ಮಾಡಿ ಇಟ್ಕೊಂಡ್ರೆ ಸೊ ನಮಗೂ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ. ಬೆಳಗ್ಗೆಗೆ ಪೂಜೆಗೂ ಸಹ ನಮ್ಮನೆಯವ್ರಿಗೆ ಹೇಳಿದೆ, ಎಲೆ ಬಾಳೆಹಣ್ಣು ಹಣ್ಣು ತುಪ್ಪ ತಗೊಬನ್ನಿ, ರಾಯರಿಗೆ ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೇದಲ್ವಾ ಅಂದ್ಬಿಟ್ಟು. ಸೊ ಇದು ಮೊದಲನೇ ವಾರ ಆಗಿರೋದ್ರಿಂದ ನಮ್ಮನೆಯವರು 10 ಗಂಟೆಗೆ ಬಂದರು, ಆದರೂ ಸಹ ಇಷ್ಟು ಸಾಮಾನು ಸಿಕ್ಕಿದೆ. ಯಾಕೆ ಲೇಟ್ ಆದಮೇಲೆ ಇದೆಲ್ಲ ಸಿಗೋದಿಲ್ಲ ಅಲ್ವಾ, ಸಿಕ್ಕಿದೆ. ಇಲ್ಲೇ ಗೊತ್ತಾಗತ್ತಲ್ವಾ ನನ್ನ ಪೂಜೆ ಮಾಡೋದು ರಾಯರಿಗೆ ಒಪ್ಪಿಗೆ ಇದೆ ಅಂತ. ನನಗೆ ಇದು ಮೊದಲನೇ ಸೂಚನೆ, ತುಂಬ ಖುಷಿಯಾಯಿತು. ಸೊ ನಾಳೆ ಬೆಳಗ್ಗೆಗೆ ಶುರು ಮಾಡ್ತೀನಿ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಮನೆಯೆಲ್ಲ ಹೊಸಿ ಅದೆಲ್ಲ ನಾಳೆಗೆ ಮಾಡ್ಕೋತೀನಿ, ಇವತ್ತು ಮಾಡೋಲ್ಲ. ಬೆಳಗ್ಗೆ ಬೇಗ ಎದ್ದು ಮಾಡ್ತೀನಿ. ಹೀಗಿರಲಿ, ಈ ಫೋಟೋ ಬಂದು ನಾನು ಮಂತ್ರಾಲಯಕ್ಕೆ ಮೊದಲನೇ ಸಾರಿ ಹೋದಾಗ ತಗೊಬಂದಿದ್ದ ಫೋಟೋ. ಸೊ ಈ ಫೋಟೋ ಇಡೋದಿಲ್ಲ, ದೇವ್ರ ಮನೇಲಿ ಬಂದು ನೀವು ದಿನ ನೋಡಿರ್ತೀರಾ ಅಲ್ವಾ, ಆ ಫೋಟೋ ಇಡ್ತೀನಿ ಬೆಳಗ್ಗೆಗೆ. ಹಾಗೆ ಇವತ್ತು ಬಂದು ಗುರುವಾರ, ನಾನು 4 ಗಂಟೆಗೆ ಎದ್ದಿದ್ದೀನಿ. ಇವತ್ತಿಂದ ವ್ರತ ಶುರು ಮಾಡ್ತಾ ಇದ್ದೀನಲ್ವಾ, ಸೊ ಸ್ವಲ್ಪ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಎದ್ದ ತಕ್ಷಣ ನಾನು ನನ್ನ ದಿನಚರಿಯನ್ನು ಮುಗಿಸ್ಕೊಂಡು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೋತಾ ಇದ್ದೀನಿ, ಹಾಗೆ ಎಲ್ಲವನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ಏನು ಒಂದು ಪೂಜೆ ಮಾಡ್ತೀವಿ ಅವತ್ತಿನ ದಿನವೇ ನಾವು ಈ ಎಲ್ಲ ಕೆಲಸವನ್ನು ಬೆಳಿಗ್ಗೆ ಮಾಡಿಕೊಂಡು ಅವತ್ತೇ ಮಾಡಿದ್ರೆ ತುಂಬ ಒಳ್ಳೆಯದು. ಅಂದರೆ ಹಿಂದಿನ ದಿನ ಮಾಡ್ಕೊಳ್ಳೋ ಬದಲು ಅವತ್ತೇ ಮಾಡ್ಕೋಬಹುದು, ತುಂಬ ಆಗೋದಿಲ್ಲ ಅರ್ಜೆಂಟು ಅಂದರೆ ಸ್ವಲ್ಪ ಹಿಂದಿನ ದಿನವೂ ಮಾಡ್ಕೋಬಹುದು, ನನ್ನ ಒಂದು ಲೆಕ್ಕಾಚಾರ. ಸಿಂಕನ್ನು ಸಹ ರಾತ್ರಿ ಆರ್ಪಿಕ್ ಹಾಕಿದ್ದೆ ಅಲ್ವಾ, ಎಲ್ಲ ನೀಟಾಗಿ ಉಚ್ಚಿಕೊಂಡೆ, ಯಾಕಂದರೆ ಅಲ್ಲೇ ದೇವ್ರ ಸಾಮಾನ ಸ್ವಲ್ಪ ಬೆಳ್ಕೋಬೇಕಲ್ವಾ. ಇವಾಗ ಮನೆ ಒರೆಸ್ತಾ ಇದ್ದೀನಿ, ಅದಕ್ಕೆ ಉಪ್ಪು ಅರಿಶಿನ ಹಾಕಿ ನಾನು ಮನೇನ ಒರೆಸ್ತೀನಿ. ಪಾಸಿಟಿವ್ ಎನರ್ಜಿ ಬರುತ್ತೆ, ಎಲ್ಲ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಹೂಗಳನ್ನೆಲ್ಲ ಫ್ರಿಡ್ಜಿಂದ ಈಚೆ ತೆಗೆದು ಇಟ್ಕೋತೀನಿ, ಸ್ವಲ್ಪ ಆರಲಿ. ಅದೇ ರೀತಿ ಹಾಲು ಮೊಸರನ್ನು ಈಚೆ ತೆಗೆದು ಇಟ್ಕೋತೀನಿ, ದೇವರಿಗೆ ನೈವೇದ್ಯಕ್ಕೆ ಬೇಕು ಅಂತ ಅಂದ್ಬಿಟ್ಟು. ಏನೇ ಮಾಡಬೇಕಂತ ಅಂದ್ರೂ ಸ್ವಲ್ಪ ನಮ್ಗೆ ಇಷ್ಟಾಗತ್ತೆ ಅಷ್ಟಾದರೂ ನಾವು ಮಡಿಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಾಗತ್ತೆ. ಸೊ ನಾವು ಬೆಳಗ್ಗೆ ಹೇಳೋದಷ್ಟೇ ಗೊತ್ತಿರುತ್ತೆ, ಬೇಗ ಬೇಗ ಟೈಮ್ ಆಗೋಗ್ತಿರತ್ತೆ, ಆದ್ದರಿಂದ ಕೆಲಸ ಮಾಡ್ಕೋತಾ ಇದ್ದೀನಿ. ಏನೇನು ಬೇಕು ಪೂಜೆ ಸಾಮಾನು ರಾತ್ರಿನೇ ಎಲ್ಲ ಎತ್ತಿಟ್ಟಿದ್ದೆ, ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೊಂಡಿದ್ದೆ, ಇನ್ನು ಈಚೆ ಎಲ್ಲ ಏನು ಕ್ಲೀನ್ ಮಾಡಿರಲಿಲ್ಲ. ಇವಾಗ ಉಪ್ಪು ಅರಿಶಿನ ಹಾಕಿ ನೀಟಾಗಿ ಮನೆ ಒರೆಸ್ಬಿಟ್ಟು ಫ್ಯಾನ್ನ ಹಾಕ್ಬಿಟ್ಟೆ ಬೇಗ ಒಣಗಲಿ ಅಂತ. ಅಷ್ಟೊಂದು 4:30 ಆಗಿಬಿಟ್ಟಿತ್ತು ಟೈಮು, ಎಷ್ಟು ಗಲೀಜು ಬಂತು ಅಂದರೆ ನೀವೇ ನೋಡಬಹುದು. ಅಂದರೆ ಒರೆಸ್ತಾ ಇರ್ತೀನಿ ಸೊ ಗೊತ್ತಿಲ್ಲ ಯಾಕೆ ಅಂತ. ನಾನು ಫ್ರೆಶಪ್ ಆಗಿ ಬಂದೆ. ಆದಷ್ಟು ನಾವು ದೇವಸ್ಥಾನಕ್ಕೆ ಹೋಗಬೇಕು, ಇಲ್ಲ ಅಂದರೆ ಮನೆಯಲ್ಲಿ ಪೂಜೆ ಮಾಡಬೇಕು. ಕೆಲವೊಂದು ವಾರಗಳ ಟೈಮಲ್ಲಿ ನಾವು ಸ್ಯಾರಿಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಬೇಕು, ಅದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ.
ಸೊ ಒಂದು ಟಿಪಾಯಿಯನ್ನು ಇಟ್ಕೊಂಡು ಸಪ್ರೇಟು ನಾನು ಈಚೆನೆ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆಯಲ್ಲೂ ಇಡಬಹುದು, ನನಗೆ ಒಂದು ಸ್ವಲ್ಪ ಈಚೆ ಇಡೋಣ ಅಂತ ಅಂದ್ಬಿಟ್ಟು ಟವಲ್ ಹಾಕಿದ್ದೀನಿ ಆರೆಂಜ್ ಕಲರು. ನೀವು ಯಾವ್ದಾದ್ರು ಹಾಕ್ಬೋದು, ಬಾಳೆ ಎಳೆ ಸಿಕ್ಕಿದ್ರೆ ತುಂಬ ಒಳ್ಳೆಯದು, ಇರಲಿಲ್ಲ. ಸೊ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಓಂ ಹಾಗೆ ಶ್ರೀ ಹಾಗೆ ಸ್ವಸ್ತಿಕ್ ಇದಿಷ್ಟನ್ನು ಬಿಟ್ಟು ಅದ್ರ ಮೇಲೆ ಅರಶಿನ ಕುಂಕುಮ ಹಾಕಿ 1 ರೂಪಾಯಿ ಕಾಯಿನನ್ನು ಇಟ್ಟೆ. ಎಷ್ಟಾದ್ರು ಇಡ್ಬೋದು ನೀವು. ಇಟ್ಬಿಟ್ಟು ನಾನು ಫೋಟೋನ ನೀಟಾಗಿ ಒರೆಸ್ಕೊಂಡಿದ್ದೆ. ನಾನು ಮೊದಲೇ ಹೇಳಿದ ರೀತಿ ಹಿಂದ್ಗಡೆ ಕಾಮಧೇನು ಇರೋ ಫೋಟೋ ಇಟ್ಟರೆ ಒಳ್ಳೆಯದು, ಅಥವಾ ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನಾರು ಇಟ್ಕೋಬಹುದು. ವಿಗ್ರಹಗಳು ಯಾವ್ದಾದ್ರು ಇಟ್ಕೋಬಹುದು. ಗಂಧವನ್ನು ನೀವು ರಾಯರಿಗೆ ಇಕ್ಕಬೇಕಾಗತ್ತೆ, ಹಣೆಗೆ ಹಾಗೆ ಕೈಗೆ ಹಾಗೆ ಬೃಂದಾವನಕ್ಕೆ ಎಲ್ಲವನ್ನು ಇಕ್ಕಿ ಹೂ ಮುಡಿಸಿ ತುಳಸಿ ಮುಡಿಸಿ ನಂತರ ಪಂಚಪತ್ರೆ ಉದ್ರಾಣೆ ಗಂಟೆ ಎಲ್ಲವನ್ನು ನಾನು ಹುಣಸೆಹಣ್ಣಿಂದ ನೀಟಾಗಿ ಸ್ವಚ್ಛ ಮಾಡಿಕೊಂಡು ತಗೊಬಂದಿದ್ದೀನಿ. ಅದಕ್ಕೂ ಸಹ ನಾನಿಲ್ಲಿ ಬಟ್ಟಲುಗಳಿಗೆ ಅರಿಶಿನ ಕುಂಕುಮ ಅಕ್ಷತೆ ಹಾಗೆ ಗಂಧ ಇದಿಷ್ಟನ್ನು ಮುಂದೆ ಇಟ್ಟಿದ್ದೀನಿ. ರಾಯರ ಮಠಕ್ಕೆ ಹೋಗ್ತಾ ಇದ್ದೆ ಅಲ್ವಾ, ಅಲ್ಲಿಂದ ಮಂತ್ರಾಕ್ಷತೆ ತಗೊಬಂದು ಅದನ್ನು ಮುಂದೆ ಇಟ್ಟಿದ್ದೀನಿ. ಹಾಗೆ ಮಾಮೂಲಿ ತುಪ್ಪದ ದೀಪ ಹಚ್ಚೋದಕ್ಕೆ, ಮುಂದೆ ಆರತಿ ಮಹಾಮಂಗಳಾರತಿ ಮಾಡೋದಕ್ಕೆ ಮಾಮೂಲಿ ಎಲೆ ಅಡಿಕೆ ಕಾಣಿಕೆ ಹಾಗೆ ಹಣ್ಣು ಇದಿಷ್ಟನ್ನು ಇಟ್ಟಿದ್ದೀನಿ. ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದ್ದೆ, ಹಾಲಿಂದ ಸಜ್ಜಿಗೆ ಮಾಡಿದ್ದೆ. ನಿಮ್ಗೆ ಯಾವುದಾಗತ್ತೆ ಅದನ್ನು ಇಡಬಹುದು, ಏನೂ ಆಗಲ್ಲ ನನ್ನ ಕೈಲಿ ಅಂತ ಅಂದಾಗ ನೀವು ಅವಲಕ್ಕಿ ಇಲ್ಲಾಂದರೆ ಕಲ್ಸಕ್ಕರೆ ನೀರು ಪಾನಕ ಈ ಥರ ಒಂದು ಆಹಾರವನ್ನು ನೀವು ಇಡಬೇಕಾಗತ್ತೆ. ಹಾಲು ಸಕ್ಕರೆ ಈ ಥರ ಇಡ್ಬೋದು. ಹಾಗೆ ನಾವು ರಾಯರಿಗೆ ನಾವು ಗೆಜ್ಜೆ ವಸ್ತ್ರವನ್ನು ಮಾಡಿ ಹಾಕಬೇಕು. ಎಷ್ಟು ಬರಬೇಕು ಅಂದರೆ 16+2 ಅಂದರೆ 18 ಬರಬೇಕು. ಅದು ಹಾಕಿ ತುಂಬ ಶ್ರೇಷ್ಠ, ಹಾಗೆ ತುಳಸಿ ಇರಲೇಬೇಕು. ನಾವು ಫಸ್ಟು ಕುಂಕುಮ ಅರಿಶಿನ ಇಟ್ಕೊಂಡು ಮಾಂಗಲ್ಯಕ್ಕೆ ಇಟ್ಕೊಂಡು ರಾಯರ ಅಕ್ಷತೆಯನ್ನು ತಗೊಂಡು ನಾವು ಸಂಕಲ್ಪವನ್ನು ಮಾಡ್ಕೋಬೇಕು. ಅಂದರೆ ನಾವು ರಾಯರ ಒಂದು ವ್ರತವನ್ನು ಎಷ್ಟು ದಿನ ಮಾಡ್ತೀವಿ ಅಂದರೆ ಎಷ್ಟು ವಾರವನ್ನು ಮಾಡ್ತೇವೆ, ಹಾಗೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ, ನಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಅಂದರೆ ಇಷ್ಟು ದಿನದಲ್ಲಿ ಆಗಬೇಕು, 7 ವಾರದಲ್ಲಿ ಮಾಡುವಷ್ಟರಲ್ಲಿ ಅಂತ ಒಂದು ಸಂಕಲ್ಪವನ್ನು ಮಾಡಿ ರಾಯರಿಗೆ ಅಕ್ಷತೆಯನ್ನು ಹಾಕಿ ನಾವು ಇವಾಗ ಪೂಜೆಯನ್ನು ಶುರು ಮಾಡ್ಕೋಬಹುದು. ಪೂಜೆಯನ್ನು ಆದಷ್ಟು 5 ರಿಂದ 5:30 ಅಷ್ಟರಲ್ಲಿ ಮುಗಿಸಿ ಒಂದು ಸ್ವಲ್ಪ ನನಗೆ 6:30 ಆಯಿತು ಟೈಮು, ಪರವಾಗಿಲ್ಲ 7 ಗಂಟೆ ತನಕ ಟೈಮ್ ಇರುತ್ತೆ. ರಂಗೋಲೆ ನೀವು ನೋಡಬಹುದು ಯಾವ ರೀತಿ ನಾನು ಮಾಡಿದ್ದೀನಿ ಅಂತ, ಕಾಯಿ ಇಟ್ಟು ರಂಗೋಲೆ ಹಾಗೆ ಸಾಂಬ್ರಾಣಿ ಹಾಕಿದ್ದೀನಿ, ಎಲೆ ಅಡಿಕೆ ಕಾಣಿಕೆ ಹೂ ಗಂಧ ಅಕ್ಷತೆ ತುಪ್ಪದ ದೀಪ ಈ ಥರ ಮಾಡಿದ್ದೀನಿ. ರಾಮಕೋಟಿ ಬರೆದು ದೇವ್ರ ಕೈ ಮುಗಿದು ನಾನು ಇವತ್ತು ಅನ್ನ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ತಿನ್ನೋದಿಲ್ಲ. ಬೆಳಿಗ್ಗೆ ನಾನು ದೇವ್ರಿಗೆ ನೈವೇದ್ಯ ಮಾಡಿ ಸಜ್ಜಿಗೆ ತಿನ್ಕೊಂಡೆ, ಹಾಗೆ ಮಧ್ಯಾಹ್ನ ರವೆ ರೊಟ್ಟಿ ತಿಂದೆ ಮೊಸರಾಕೊಂಡು, ಹಾಗೆ ಸಂಜೆ ಇದು 6 ಗಂಟೆಗೆ ತಿರ್ಗಾ ದೀಪ ಹಚ್ಚಿ ಮಂಗಳಾರತಿ ಮಾಡಿ ದೇವ್ರಿಗೆ ನಾನು ರಾಯರ ಮಠಕ್ಕೆ ಹೋಗಿದ್ದು. ಅಲ್ಲಿ ನಮಗೆ
ಕಡಲೆಕಾಳು ಉಸ್ಲಿ ಕೊಟ್ಟರು. ಅದು ತಿನ್ಕೊಂಡೆ, ದೇವ್ರಿಗೆ ದರ್ಶನ ಮಾಡಿ ರಥ ಎಲ್ಲ ಹಿಡಿದ್ರೆಲ್ಲ ನೋಡಿಕೊಂಡು ತಿರ್ಗಾ ಬಂದು ತಿರ್ಗಾ ರಾತ್ರಿ ರವೆ ರೊಟ್ಟಿ ತಿಂದೆ. ಅದ್ರ ಫುಲ್ ವಿಡಿಯೋ ಹಾಕ್ತೀನಿ, ಮಿಸ್ ಮಾಡ್ದಂಗೆ ನೋಡಿ. ಹಾಗೆ ನನಗೆ ಗೊತ್ತಿರುವಷ್ಟು ರಾಯರ ವ್ರತದ ಬಗ್ಗೆ ನಾನು ಮಾಡ್ತಾ ಇದ್ದೀನಿ. ಈ ನಾನು ಏಳು ವಾರ ನಾನು ರಾಯರ ವ್ರತವನ್ನು ಮಾಡ್ತೀನಿ. ಯಾವ ರೀತಿ ಇತ್ತು, ಹೇಗಿತ್ತು, ನಾನು ಏನಕ್ಕೆ ಸಂಕಲ್ಪ ಮಾಡಿದ್ದೆ, ನೆರವೇರ್ತ ಎಲ್ಲವನ್ನು ತಿಳಿಸ್ತೀನಿ.